ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋ ನೋಡಿ. ಧರ್ಮಸ್ಥಳ ಬಜರಂಗದಳ ಮುಖಂಡನಿಂದ ದಲಿತ ಯುವಕನ ಹತ್ಯೆ ಪ್ರಕರಣ ದಾಖಲು ಅಂತ ಬರ್ತಾ ಇದೆ ನೋಡಿ. ಯಾವ ರೀತಿಯಾಗಿ ಒಂದು ಹತ್ಯೆ ಆಗಿದೆ. ಆತನು ಕೂಡ ಹಿಂದೂ ಅಲ್ವಾ, ದಲಿತ ಆದರೆ ಆತನು ಕೂಡ ಹಿಂದೂ ಅಲ್ವಾ, ಹಿಂದೂ ಧರ್ಮದವನು. ಆದರೆ ಒಂದೇ ಧರ್ಮದಲ್ಲಿದ್ದವರು ಯಾವ ರೀತಿ ಇದು ಮಾಡೋಕ್ಕೆ ಸಾಧ್ಯ? ಇಂದು ನಾವೆಲ್ಲರೂ ಒಂದು, ಹಾಗಾದರೆ ದಲಿತರು ಹಿಂದೂಗಳಲ್ವಾ? ನೋಡಿ, ಈ ಕೊಲೆ ಆರೋಪಿಯ ಸಹೋದರ ಏನಾಗಿದ್ದಾನೋ, ಬಜರಂಗದಳ ಜಿಲ್ಲಾ ಸಂಚಾಲಕನಾಗಿದ್ದು ಹಲ್ಲೆ ಮಾಡೋ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ ಅಂತ ಬರ್ತಾ ಇದೆ. FIR ಕೂಡ ದಾಖಲಾಗಿದೆ. ಈ ವಿಡಿಯೋವನ್ನು ನೀವು ನೋಡ್ಬೋದು, ಸಂಪೂರ್ಣವಾಗಿ ಓದಿ, ನಿಮಗೆ ಮಾಹಿತಿ ತಿಳಿಯುತ್ತೆ ಇದ್ರ ಬಗ್ಗೆ. ನಾನು ಹೇಳೋದಿಷ್ಟೇ, ಎಲ್ಲರೂ ಒಂದಾಗಿ ನಾವು ಬದುಕಬೇಕಾಗಿದೆ. ಈ ಜಾತಿ ಧರ್ಮ ಇವೆಲ್ಲವನ್ನು ಬದಿಗಿಟ್ಟು ಒಂದಾಗಿ ನಾವು ಬದುಕಿದ್ರೆ ಖಂಡಿತ ಒಂದು ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಒಂದು ಅರ್ಥ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಇಲ್ಲದಿದ್ದರೆ ಇದೇ ರೀತಿ ಜಾತಿ ಧರ್ಮ ಅಂದರೆ ಇನ್ನೂ ನಮಗೆ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ. ಈ ಜಾತಿ ಧರ್ಮದಿಂದ ನಮಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದಾದರೆ ನಾವೆಲ್ಲರೂ ಭಾರತೀಯರು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದಾಗಿ ನಾವು ಬದುಕೋಕ್ಕೆ ಒಂದು ಪ್ರಯತ್ನ ಪಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ.